ಸಿದ್ಧಗಂಗಾ ಮಠದಲ್ಲಿ ನಡೆದಂತ ಗುರುವಂದನಾ ಮಹೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದಂತ ಬಿವೈ ವಿಜೇಂದ್ರ ಜೊತೆ ನಮ್ಮ ರಿಪೋರ್ಟರ್ ವಿಕಾಸ ಚಿಚ್ಚಾಟನ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ. ಎಸ್ಸೇನು ಸಿದ್ಧಗಂಗಾ ಶ್ರೀಗಳ 115ನೇ ಜನ್ಮದಿನದಂದು ಅಮಿತ್ ಶಾ ಅವರು ಆಗಮಿಸಿದ್ರು. ಈ ವೇಳೆ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಎಲ್ಲದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದು ಬಿವೈ ವಿಜಯೇಂದ್ರ ಅವರು ಈಗ ನನ್ನ ಜೊತೆ ಇದ್ದಾರೆ. ಸರ್, ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ರಿ, ಶ್ರೀಗಳ ಆಶೀರ್ವಾದ ನಿಮ್ಮ ಮೇಲೆ. ಅಮಿತ್ ಶಾ ಅವರು ಕೂಡ ಹೇಳಿದರು ತುಂಬ ಅಚ್ಚುಕಟ್ಟಾದ ನಿರ್ವಹಣೆ ಅಂತೇಳಿ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಇದು ಪರಮ ಪೂಜ್ಯರ ಒಂದು ಆಶೀರ್ವಾದ. ಯಾಕೆಂದರೆ ಈ ರೀತಿ ಒಂದು ಅಪರೂಪವಾದಂಥ ಕಾರ್ಯಕ್ರಮ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಕಳೆ ತಂದುಕೊಟ್ಟಿದೆ ಇವತ್ತಿನ ಕಾರ್ಯಕ್ರಮಕ್ಕೆ. ಭಾಳ ಸಂತೋಷ ಇದೆ, ಯಾಕೆಂದರೆ ಕಾರ್ಯಕ್ರಮ ಶುರುವಾದಾಗಿಂದ ಮುಗಿಯೋವರೆಗೂ ಕೂಡ ಭಾಳ ಶಿಸ್ತುಬದ್ಧವಾಗಿ ಎಲ್ಲರೂ ಕೂಡ ಭಕ್ತರು ಕೂತಿರ್ತಕ್ಕಂಥ ನಮಗೆಲ್ಲರೂ ಕೂಡ ತುಂಬ ಸಂತೋಷ ಆಗಿದೆ. ಅಮಿತ್ ಶಾಜಿಯವರು ತಾವು ಹೇಳಿದಾಗೆ ಇಷ್ಟು ಅಚ್ಚುಕಟ್ಟು ಕಾರ್ಯಕ್ರಮ ಆಗಿದೆ ಅಂತಕ್ಕಂಥ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ರಿಗೂ. ಯಾಕೆಂದರೆ ನಾನಲ್ಲ ಇದರಲ್ಲಿ, ಇದರಿಂದ ನಮ್ಮೆಲ್ಲ ಕಾರ್ಯಕರ್ತರುಗಳು, ಭಕ್ತರುಗಳು, ಎಲ್ಲ ವಾಲಂಟಿಯರ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ರುದ್ರೇಶ್ ಇರ್ಬೋದು, ಮರಿಸ್ವಾಮಿ ಇರ್ಬೋದು, ಎಲ್ಲ ನಮ್ಮ ಶಾಸಕರುಗಳು ಎಲ್ಲರೂ ಸೇರಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇಂಥ ಒಂದು ದೊಡ್ಡ ಕಾರ್ಯಕ್ರಮ, ಶ್ರೀಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದೇ ಒಂದು ಭಾಗ್ಯ ಅಂತೇಳಿ ಅನ್ಸುತ್ತೆ ಸರ್ ನಿಮ್ಮ ಪಾಲಿಗೆ? ಇಲ್ಲ, ಖಂಡಿತ. ಯಾಕೆಂದರೆ ಈ ರೀತಿ ಪೂಜಾ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಕಾರ್ಯಕ್ರಮ ನನಗೆ, ಯಾಕೆಂದರೆ ಇದು ಯಾಕೆ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಆದರೆ ಯಡಿಯೂರಪ್ಪನವರ ಅಧ್ಯಕ್ಷತೆ ವಹಿಸಬೇಕು ಅಂತೇಳಿ ಪರಮ ಪೂಜ್ಯರ ಒಂದು ಅಪೇಕ್ಷೆ ಇದ್ದಂಥ ಸಂದರ್ಭದಲ್ಲಿ ಅವರು ಯಡಿಯೂರಪ್ಪನವರೇ ಅಧ್ಯಕ್ಷರಾಗಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರನ್ನು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಅಪೇಕ್ಷೆಗೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು, ಯಾಕೆಂದರೆ ಇದು ಸ್ವಾಗತ ಸಮಿತಿ ಅಧ್ಯಕ್ಷ ಅಧ್ಯಕ್ಷ ಅಂದರೆ ಜವಾಬ್ದಾರಿ ಇದು. ಈ ಜವಾಬ್ದಾರಿ ನನಗೆ ನನ್ನ ಪಾಲಿಗೆ ಒದಗಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸುತ್ತೇನೆ. ಕೇಂದ್ರ ಮಟ್ಟದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವ್ರನ್ನ ಕರೆಸಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಚಾಲೆಂಜ್. ಎಷ್ಟು ದಿನ ಈ ಒಂದು ಎಫರ್ಟ್ ಸರ್ ನಿಮ್ಮದು? ಪ್ರಾಮಾಣಿಕವಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ, ಇವತ್ತೇನು ಜನಸ್ತೋಮ ಇಲ್ಲಿ ಬಂದಿತ್ತು ನಮ್ದೇನು ಇದ್ರಲ್ಲಿ ಪ್ರಯತ್ನ ಇಲ್ಲ. ಯಾಕೆಂದರೆ ಇವತ್ತು ಪೂಜ್ಯ ಶಿವಕುಮಾರ್ ಸ್ವಾಮೀಜಿಗಳವರ 115ನೇ ಜನ್ಮ ಜಯಂತಿ ಹಾಗೂ ಗುರುವಂದನ ಅಂದರೆ ಅವರವರಾಗೇ ಅವರೇ ಬಸ್ಗಳು ಕಾರ್ಗಳು ಮಾಡಿಕೊಂಡು ಅವರಾಗೇ ಬಂದಿರತಕ್ಕಂಥದ್ದು. ಉಳಿದ ವ್ಯವಸ್ಥೆಗಳು, ವೇದಿಕೆ, ಮತ್ತೊಂದು ವ್ಯವಸ್ಥೆಗಳು ಎಲ್ಲರೂ ಕೂಡ ಭಾಳ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ. ಬಿಟ್ಟರೆ ಇವತ್ತು ಪರಮ ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದ, ಒಂದು ಪವಿತ್ರ ಕ್ಷೇತ್ರ ಆಗ್ತಕ್ಕಂಥ ಸಿದ್ಧಗಂಗೆ ಈ ರೀತಿ ಕಾರ್ಯಕ್ರಮ ಆಗಬೇಕು. ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತುಂಬ ಮಟ್ಟದಲ್ಲಿ ಜನ ಸೇರಿದ್ರು, ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರು. ಕೊನೆಗೂ ನಿಮಗೊಂದು ಸಾರ್ಥಕದ ಭಾವ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಸಂದರ್ಭದಲ್ಲಿ ಮಾಡಿದ್ದಕ್ಕೆ ಅಂತಂದು? ಇಲ್ಲ, ಖಂಡಿತ. ಆಗಲೇ ಹೇಳಿದಾಗೆ ಇದು ಒಂದು ರೀತಿ ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ರೀತಿ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಿರ್ತಕ್ಕ ನನ್ನ ಸೌಭಾಗ್ಯ. ನನ್ನ ಜೀವನದಲ್ಲಿ ಇದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬರುವಂಥ ದಿನಗಳಲ್ಲೂ ಕೂಡ ಮುಂದೆ ಬರ್ತಕ್ಕಂಥ ಈ ಜಯಂತಿಗಳು ಇನ್ನೂ ಹೆಚ್ಚೆಚ್ಚು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಶ್ರೀಗಳದು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಬರುವಂಥ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಧನ್ಯವಾದ. ಥ್ಯಾಂಕ್ ಯು. ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿರುವಂಥದ್ದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನನಗೆ ಸಿಕ್ಕಿರುವಂಥದ್ದು ನನ್ನ ಭಾಗ್ಯ ಅಂತ ಹೇಳಿ ಬಿ ವೈ ವಿಜಯೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದನ್ ಜೊತೆ ವಿಕಾಸ್, ಬಿ ಟಿ ವಿ ನ್ಯೂಸ್, ತುಮಕೂರು.